ವೀಕ್ಷಕರೇ, ಶ್ರೀದೇವಿ ನ್ಯೂಸ್ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದಿನಾಂಕ 5/9/2019 ಗುರುವಾರ ಬೆಳಗ್ಗೆ 10:30 ಶಿರಾದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಪಂಚಾಯತ್ ತುಮಕೂರು, ತಾಲೂಕ್ ಪಂಚಾಯತ್ ಶಿರಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿರಾ ತಾಲೂಕು ಶಿಕ್ಷಕ ದಿನಾಚರಣೆ ಆಚರಣಾ ಸಮಿತಿ ಶಿರಾ ಇವರ ವತಿಯಿಂದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜಯಂತಿ ಮತ್ತು ಶಿಕ್ಷಕರ ದಿನಾಚರಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಶಾಸಕ ಬಿ ಸತ್ಯನಾರಾಯಣ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತುಮಕೂರು ರಾಮಕೃಷ್ಣ ಆಶ್ರಮದ ಶ್ರೀ 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 ವೀರೇಶಾನಂದ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ್ ಗೌಡ್ರು, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ರಾಮಕೃಷ್ಣ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಮೋಹನ್ ಕುಮಾರ್, ಶಿರಾ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಓಂಕಾರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಯ್ಯ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದ ಕುಮಾರ್ ಎನ್, ಸಹಾಯಕ ನಿರ್ದೇಶಕರಾದ ಗಂಗಾಧರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅನಿಲ್, ಶಿರಾ ತಾಲೂಕು ನೌಕರರ ಸಂಘದ ಗೌರವಾಧ್ಯಕ್ಷರಾದ ರವಿ, ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀಶಾ, ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶಿವಣ್ಣ, ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಜೀವನ್ ಪ್ರಕಾಶ್, ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳಾದ ರಾಮಣ್ಣ, ಸಂತೋಷ್, ತಾಲೂಕು ಪಂಚಾಯತ್ ಸದಸ್ಯೆ ವಸುಧಾ ತಿಪ್ಪೇಶ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ರವೀಂದ್ರ, JDS ಮುಖಂಡರಾದ ಮುದುಮಡು ರಂಗಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವ್ಯವಸ್ಥಾಪಕರು, ಅಧೀಕ್ಷಕರು, ಸಿಬ್ಬಂದಿ ವರ್ಗ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಮತ್ತು ಸಿಬ್ಬಂದಿ ವರ್ಗ, ಶಿರಾ ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ತರಬೇತಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಉಪನ್ಯಾಸಕರು, ಶಿಕ್ಷಣ ಸಂಯೋಜಕರು, BRP, BIEO, RTCRP ಹಾಗೂ ಶಾಲೆಗಳ ಮುಖ್ಯ ಶಿಕ್ಷಕರು, ಶಿಕ್ಷಕರು, ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ವೃತ್ತಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಲ್ಲಿಸ್ತಾ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಡ್ತಾ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ, ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯ ಸರ್ವೇಪಲ್ಲಿ ಎಂಬಲ್ಲಿ 1800 ಶ್ವೇತ ಚಿದಾನಂದ್ರವರು ತಮ್ಮ ಪುಸ್ತಕವನ್ನು ಕುರಿತು ಜೀವನದ ಹಾದಿಯನ್ನ, ಜೀವನದ 7 ಬೀಳುಗಳನ್ನ ನಾನು ತಿಳ್ಕೋಬೇಕನ್ನುವಂತಹ ಒಂದು ಕುತೂಹಲ ಬಂತು ನನಗೆ. ಅವಾಗಿಂದ ನಾನು ಅವರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ಸಂಗ್ರಹಿಸಿಕೊಂಡು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಪ್ರಾರಂಭ ಮಾಡಿದೆ. ಕಡೆಗೆ ನನಗೆ ಅನಿಸಿದ್ದೇನೆಂದ್ರೆ, ಇಷ್ಟೆಲ್ಲ ಅವ್ರ ಬಗ್ಗೆ ಇರ್ತಕ್ಕಂತಹ ಎಷ್ಟೋ ಮಾಹಿತಿಗಳು ನಮ್ಮ ಶಿಕ್ಷಕ ಸಮುದಾಯಕ್ಕಿರ್ಬೋದು, ಮಕ್ಕಳಿಗೆ ಇರ್ಬೋದು, ಗೊತ್ತಿರೋದಿಲ್ಲ. ಯಾಕಂದರೆ ನಾವು ರಾಧಾಕೃಷ್ಣನ್ ಅಂದರೆ ಅವ್ರು ಹುಟ್ಟಿದ್ದೆಲ್ಲಿ, ಅವ್ರು ಬೆಳೆದಿದ್ದೆಲ್ಲಿ, ಅವ್ರು ಏನಾದರೂ ಇಷ್ಟನ್ನ ತಿಳ್ಕೊಂಡಿರ್ತೀವಿ. ಅವರ ಜೀವನದ ಹಲವಾರು ಮಹತ್ವಪೂರ್ಣವಾದಂತಹ ಘಟನೆಗಳ ಕಡೆಗೆ ನಾವು ಗಮನ ಹರಿಸಿರೋದಿಲ್ಲ. ಅಂತಹ ಘಟನೆಗಳನ್ನು ಒಳಗೊಂಡಂತಹ ಒಂದು ಪುಸ್ತಕವನ್ನು ನಾನು ಏಕೆ ಹೊರತರಬಾರ್ದು ಅನ್ನುವಂತಹ ಆಲೋಚನೆ ಬಂದಾಗ, ಆ ದಿಸೆಯಲ್ಲಿ ನಾನು ಚಿಂತನೆಯನ್ನು ಮಾಡಿ ಕೂತ್ಕೊಂಡಾಗ ಇಂತಹ ಒಂದು ಪುಸ್ತಕ ಹೊರಬರೋದಕ್ಕೆ ಸಾಧ್ಯ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಹೆಸರಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಬಹುಶಃ ಶಿಕ್ಷಕರು ನೀವೆಲ್ಲ ಗುರುದೇವೋ ಭವ, ಗುರುಗಳನ್ನು ದೇವರು ಅಂತ ನಾವು ಪೂಜಿಸೋ ಈ ದೇಶ, ಆ ಸ್ಥಾನಕ್ಕೆ ಒಬ್ಬ ದೇವರ ಸ್ಥಾನಕ್ಕೆ ರಾಧಾಕೃಷ್ಣನ್ರವರನ್ನು ತಗೊಂಡು ಹೋಗಿ ನಿಲ್ಲಿಸಿದ್ದೆ. ಹಾಗಾಗಿ ಇವತ್ತು ಒಂದು ಉತ್ತಮವಾದ ಒಳ್ಳೆಯ ದಿನ, ಅವರ ಜನ್ಮ ದಿನೋತ್ಸವವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡು. ದುರ್ಗಮ್ಮನನ್ನು, ಈ ಊರಿನ ಎಲ್ಲ ದೇವತೆಗಳನ್ನು ಗೌರವಪೂರ್ವಕವಾಗಿ ನಮಿಸ್ತೇನೆ.
ಪ್ರೀತಿಯ ಬಂಧುಗಳೇ, ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ರಾಷ್ಟ್ರಮಟ್ಟದಲ್ಲಿ ಶಿಕ್ಷಕರ ದಿನವಾಗಿ ಆಚರಿಸಬೇಕು ಅನ್ನುವ ಒತ್ತಾಸೆ ಬಂದದ್ದೇ ರಾಧಾಕೃಷ್ಣನವರಿಂದ. ನನ್ನ ಹುಟ್ಟಿದಬ್ಬ ಮಾಡಬೇಡಿ, ನಾನು ಶಿಕ್ಷಕನಾಗಿ ಬಹಳ ಆನಂದಪಟ್ಟೆ, ಹೀಗಾಗಿ ದೇಶದ ಶಿಕ್ಷಕರು ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಿಂದ ಆಚರಿಸಲಿ ಅಂತ ಅವರೇ ಒತ್ತಾಸೆ ವ್ಯಕ್ತಪಡಿಸಿದ್ರಿಂದ ಇವತ್ತಿನ ಆಚರಣೆ ಪ್ರಚಲಿತವಾಯಿತು. ನಮ್ಮ ಶಿರಾ ತಾಲೂಕಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಏರ್ಪಾಟು ಮಾಡಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮುಂಚೂಣಿಯಲ್ಲಿ ನಿಂತು ಈ ಎಲ್ಲ ಆಗುಹೋಗುಗಳಿಗೆ ಅತ್ಯಂತ ಸಮ್ಮತಿಸೋದಕ್ಕೆ ಪ್ರಧಾನವಾಗಿ ಮೂರು ಕಾರಣಗಳು. ಮೊದಲನೇ ಕಾರಣ, ನನಗೆ ಜನ್ಮ ಕೊಟ್ಟ ಕೋಲಾರ ಜಿಲ್ಲೆಯಷ್ಟೇ ನಾನು ಪ್ರೀತಿಸುವ ಶಿರಾ ಪ್ರಾಂತ್ಯ. ಎರಡನೇದಾಗಿ, ಪ್ರಾಕೃತಿಕವಾಗಿ ಬಲವಿದ್ದರೂ ಹೃದಯದಲ್ಲಿ ತನು ಇರತಕ್ಕಂಥ ನನ್ನ ಶಿರಾ ಜನತೆ, ಅವ್ರ ಬಗ್ಗೆ ನನ್ನ ಹೃದಯ ತುಂಬಿದೆ. ಇಲ್ಲಿನ ಎಲ್ಲ ಜನ ಅವರ ಭಾವಪೂರ್ಣ ಪ್ರತಿಸ್ಪಂದನ ಯಾವುದೇ ಒಂದು ಉತ್ತಮ ಕಾರ್ಯಕ್ಕೆ. ಮೂರನೇದಾಗಿ, ಶಿಕ್ಷಕರ ಒಡನಾಟ ನಿಮಗೆಲ್ಲ ನಾನು ಮಾಡಿರೋದು ಗೊತ್ತಿದೆ. ಬಹುಶಃ ಈ ರಾಜ್ಯದಲ್ಲಿ ಶಿಕ್ಷಕರೊಂದಿಗೆ ಹೆಚ್ಚು ಒಡನಾಡಿದಂಥ ವ್ಯಕ್ತಿ, ಸ್ವಲ್ಪ ಶಿಕ್ಷಕರನ್ನು ನಿಷ್ಠುರವಾಗಿ ಮಾತನಾಡಿದ ಒಬ್ಬ ಸನ್ಯಾಸಿ ನಾನು. ಇವತ್ತು ನಾನು ಬೆಳಗಿನಿಂದ ಸುಮಾರು 31 ಫೋನ್ ಮಾಡಿದ್ದೇನೆ. ನನಗೆ ಪಾಠ ಹೇಳಿಕೊಟ್ಟ ಮೇಷ್ಟ್ರಿಂದ ಹಿಡಿದು ನಾನು ಗೌರವಿಸುವ ಮೇಷ್ಟ್ರುಗಳವರೆಗೂ ನೋಡಿ, ಇವತ್ತು ಬೆಳಗಿನಿಂದ ಫೋನ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ 50 ಮಾಡಬೇಕು ಸಂಜೆ ಒಳಗೆ. ನನಗೆ ಪಾಠ ಹೇಳ್ಕೊಟ್ಟ ಹೈಸ್ಕೂಲ್ ಮೇಷ್ಟ್ರು ಓಹಿಲಾರಿಯ ಅಂತ, ಸೋಷಿಯಲ್ ಸ್ಟಡೀಸ್ ಮೇಷ್ಟ್ರು, ಅದ್ಭುತವಾದ ಇಂಗ್ಲೀಷ್ ಕೂಡ ಪಾಠ ಮಾಡ್ತಾ ಇದ್ದರು. ಆವತ್ತಿನ ಕಾಲದಲ್ಲಿ ಮೇಷ್ಟ್ರುಗಳು ಸಬ್ಜೆಕ್ಟ್ ಕನ್ಫೈನ್ ಆಗಿರಲಿಲ್ಲ. ಮೇಷ್ಟ್ರು ಅಂದರೆ ಅವ್ರಿಗೆಲ್ಲ ಗೊತ್ತಿತ್ತು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಆರೋಗ್ಯ ವಿಜ್ಞಾನ ಕೂಡ ಗೊತ್ತಿರ್ತಾ ಇತ್ತು ಮೇಷ್ಟ್ರುಗಳಿಗೆ. ಮೇಷ್ಟ್ರುಗಳು ಒಳ್ಳೆ ಕ್ರೀಡಾಪಟುಗಳಾಗಿದ್ದರು, ಒಳ್ಳೆ ಪ್ರಕೃತಿ ಪ್ರೇಮಿಗಳಾಗಿದ್ದರು, ಸಮಾಜವನ್ನು ಸರಿದೂಗುವಂತಹ ಒಂದು ರೀತಿಯ ಮ್ಯಾನೇಜ್ಮೆಂಟ್ ಗುರುಗಳಾಗಿದ್ದರು, ಸಬ್ಜೆಕ್ಟ್ ಅಥಾರಿಟಿಗಳಾಗಿದ್ದರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಇಲ್ಲದಲೇ ಇರತಕ್ಕಂಥ ಮಕ್ಕಳಿಗೆ ತಬ್ಬಲಿತನವನ್ನು ಹೋಗಲಾಡಿಸುವಂತಹ ನಿಜವಾದ ತಂದೆ ತಾಯಿಗಳಾಗಿದ್ದರು. ಇದು ಮೇಷ್ಟ್ರುಗಳು ಇವತ್ತಿಗೂ ಕೂಡ ನಮ್ಮ ಹೃದಯದಲ್ಲಿ ಬದುಕಿದ್ದಾರೆ ಅನ್ನೋದಕ್ಕೆ ಕಾರಣ. ಸತ್ಯನಾರಾಯಣ ಅವರು ಹೀಗೆ ಹೇಳ್ತಾ ಇದ್ದೆ ನಾನು, 2-3 ತಿಂಗಳು ಮೊದಲು ಸಾಯೋದಕ್ಕೆ ಮೊದಲು ಟಿ ಸುಬ್ರಾಯ್ ತರೂರ್ ಸುಬ್ರಾಯ್ ನೋಡೋಕೆ ಹೋದೆ ನಾನು. ಸತ್ಯನಾರಾಯಣ ಅವರು ಮೇಷ್ಟ್ರು, ಅವ್ರು ನೋಡೋಕೆ ಹೋದಾಗ ಅವ್ರು ಹೇಳಿದ್ರು, ಶಿರಾದಲ್ಲಿ ನೀವು ಆಶ್ರಮ ಮಾಡಬೇಕು, ನಮ್ಮ ಶಿಷ್ಯ ಸತ್ಯನಾರಾಯಣ ಭಾಳ ಒಳ್ಳೆ ಹುಡುಗ, ಈ ಕಾರ್ಯಗಳಿಗೆ ಯಾವುದೇ ವಿಷಯದಲ್ಲೂ ಮುಂಚೂಣಿಯಲ್ಲಿ ನಿಲ್ಲುವಂತಹ ಸಜ್ಜನಿಕೆ ಇದೆ, ನೀವು ಅವರ ಸಹಕಾರ ಪಡ್ಕೊಳ್ಬೋದು ಅಂತ ಹಾಸಿಗೆಯಿಂದ ಏಳಲಾರದ ಸ್ಥಿತಿಯಲ್ಲಿ ಟಿ ಸುಬ್ರಾಯರು ನೆನಪಿಟ್ಕೊಳ್ಳಿ. ನಮ್ಮ ಜಿಲ್ಲೆ ಕಂಡಂಥ ಶ್ರೇಷ್ಠ ಶಿಕ್ಷಕರಲ್ಲಿ ಒಬ್ಬರು, ಶಿರಾದ ಇವತ್ತು 50 ದಾಟಿರ್ತಕ್ಕಂಥ ತಲೆಮಾರಿನವ್ರಿಗೆ ಸುಬ್ರಾಯರ್ ನೆನಪಿದೆ. ಸುಬ್ರಾಯರ್ ಮೊಮ್ಮಗ IAS ಆಫೀಸರು ಇವತ್ತು ಒರಿಸ್ಸಾದಲ್ಲಿ, ಆತ ಹೇಳಿದ ಮಾತು ನಾನು ನವೀನ್ ಪಟ್ನಾಯಕ್ ತೆಗೆದುಹಾಕೋದಿಲ್ಲ, SN ಗಿರೀಶ್, ಆತ 2 ವರ್ಷ ನಮ್ಮ ಆಶ್ರಮದಲ್ಲಿದ್ದ, ಕಾವಿ ಬಟ್ಟೆ ಒಗಿತಾ ಇದ್ದ ನಂದು, ಪೂಜೆ ಪಾತ್ರೆ ತೊಳಿತಾ ಇದ್ದ ಹುಡುಗ, 12th ರ್ಯಾಂಕ್ ಬಂದ UPSC ನಲ್ಲಿ, 39,000 ಅಂಗವಿಕಲರಿಗೆ ಪುನರ್ವಸತಿ ಮಾಡಿ ಅಂದಿನ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿಯವರ ಹತ್ರ ಆತ ಪ್ರಶಸ್ತಿ ಪಡ್ಕೊಂಡ. ರಾಷ್ಟ್ರಪತಿ ಭವನದಲ್ಲಿ ಅವನು ಪರಿಚಯ ಮಾಡಿಕೊಡ್ಬೇಕಾದ್ರೆ, ಹಿ ಈಸ್ ದಿ ಪ್ರೌಡ್ ಗ್ರ್ಯಾಂಡ್ ಸನ್ ಆಫ್ ಲೇಟ್ ಶ್ರೀ ಟಿ ಸುಬ್ರಾಯ, ಹೂ ಸರ್ವ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಇನ್ ಶಿರಾ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಕರ್ನಾಟಕ ಅಂತ ಹೋಗಿದ್ರು. ಸುಬ್ರಾಯ ಇಲ್ಲ, ಆದ್ರೆ ಸುಬ್ರಾಯ ಮಾಡಿದ ಕೆಲಸ ಸತ್ತಿಲ್ಲ.
ಇವತ್ತೊಂದು ಹೇಳಿದಾಗ ನಮ್ಮ ಸತ್ತಣ್ಣ ಜ್ಞಾಪಿಸ್ಕೊಂಡು. ಹೀಗಾಗಿ ಶಿಕ್ಷಕರ ನಾನು ನನ್ನ ಶಿಕ್ಷಕರನ್ನೇ ನಿಮ್ಮ ಸಂಕಲ್ಪ ತೊಡಬೇಕಾದ ದಿವಸ, ಆತ್ಮವಿಮರ್ಶನೆಗೆ ಪ್ರಚೋದನೆಯನ್ನು ಪಡ್ಕೊಳ್ಬೇಕಾದ ದಿವಸ. ಶಿಕ್ಷಕರ ದಿನಾಚರಣೆ ಅಂತಂದರೆ ರಾಷ್ಟ್ರ ನಿರ್ಮಾಣಕ್ಕೆ ನಾನಿಟ್ಟ ಹೆಜ್ಜೆಗಳು, ನಾನು ಕಂಡುಕೊಳ್ಬೇಕಾದ ಸುಧಾರಣೆ, ಇದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾದ ವಿಷಯ. ಶಿಕ್ಷಕರ ದಿನಾಚರಣೆ ಪ್ರತಿಯೊಬ್ಬ ಶಿಕ್ಷಕನಿಗೂ, ನಾನೊಬ್ಬ ವೈಯಕ್ತಿಕ ವ್ಯಕ್ತಿಯಾಗಿ ಸೀಮಿತನಾಗಿದ್ದೀನಾ ಅಥವಾ ಕುಟುಂಬವನ್ನು ಮಾತ್ರ ಚೆನ್ನಾಗಿ ನೋಡ್ತಾ ಇದ್ದೀನಾ ಅಥವಾ ಸಮಾಜ ಮತ್ತು ನನ್ನ ಇಡೀ ಊರು ನನ್ನ ಕುಟುಂಬವಾಗಿದೆಯಾ ಅನ್ನೋ ಬೆಳವಣಿಗೆಯ ಪರಾಮರ್ಶೆಯ ಒಂದು ಅವಧಿ. ಇದು ನಾವು ತಿಳ್ಕೊಳ್ಬೇಕು. ಇದು ಯಾವ ರೀತಿ ನೆರೆ ಬಂದಾಗ ಕೇಂದ್ರ ಸಂಪುಟದಿಂದ ಕೆಲವು ವೀಕ್ಷಕರು ಬರ್ತಾರೋ ಹಾಗೆ ನಮ್ಮ ಮನಸ್ಸನ್ನು ನಾವೇ ವೀಕ್ಷಿಸಿಕೊಳ್ಳಬೇಕಾದ ಒಂದು ಅಮೃತ ಘಳಿಗೆ ಮತ್ತು ಸರಿಯಾದ ಪರೀಕ್ಷೆ. ಶಿಕ್ಷಕನಾದವನು ಅವನ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದು ಅವನನ್ನು ಇನ್ಸ್ಪೆಕ್ಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ಆತ್ಮಗೌರವ, ಸ್ವಾಭಿಮಾನ, ಸ್ವಾವಲಂಬನೆಗೆ ಹೆಚ್ಚು ಬದ್ಧನಾದಂತಹ ಒಂದು ಮಹಾನ್ ಚೇತನ. ಇದನ್ನು ನಾನು ಕಣ್ಣಾರೆ ಕಂಡಿದ್ದೆ ನನ್ನ ಶಿಕ್ಷಕರಲ್ಲಿ. ನಮ್ಮ ಟೀಚರ್ಸ್ ನಮ್ಮನ್ನು ಬೆಳೆಸಿದ್ದರೆ ಹೀಗೆ. ಹೀಗಾಗಿ ನಾನು ಹೇಳಿದೆ, ನಮ್ಮ ಟೀಚರ್ಸನ್ನೇ ನಿಮ್ಮಲ್ಲಿ ನೋಡಿಕೊಂಡು ನಾನು ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅಂತ. ಎರಡು ಘಟನೆ ನೆನಪಾಗುತ್ತೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಜಗತ್ತು ಕಂಡ ಒಬ್ಬ ಮಹಾತತ್ವಜ್ಞಾನಿ, ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು, ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು, ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಅವರು ವೈಸ್ ಚಾನ್ಸಲರ್ ಹಂತದವರೆಗೆ ಹೋದರು. ನನ್ನ ಆತ್ಮೀಯ ಮಿತ್ರರಾದ ಚಿದಾನಂದ್ ಸಂಕ್ಷಿಪ್ತವಾಗಿ ಬಹಳ ಪರಿಣಾಮಕಾರಿಯಾಗಿ ಪುಸ್ತಕ ಬರೆದಿದ್ದಾರೆ. ಶಿಕ್ಷಕರು ಇವತ್ತು ಇದನ್ನೆಲ್ಲ ಒಂದು ಪರ್ಸನಲ್ ಕಾಪಿ ಕೊಂಡ್ಕೋಬೇಕು, ಇದು ಓದಬೇಕು. ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡು ಆಮೇಲೆ ಅವರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಗೌರವಿಸೋದಕ್ಕಾಗುತ್ತೆ. ಇಲ್ಲದೇ ಇದ್ರೆ ನೀವು ಕೆಲವು ದೇವರುಗಳನ್ನು ಕೈ ಮುಗಿತೀರಿ, ಯಾಕೆ ಅಂದರೆ ಆ ದೇವರು ಏನಾದ್ರು ತೊಂದರೆ ಕೊಟ್ಬಿಟ್ರೆ ಅಂತ. ದೇವರು ತೊಂದರೆ ಕೊಟ್ಬಿಡ್ತಾನೆ ಅಂತ ಕೈ ಮುಗಿಬಾರದು. ನನಗೆ ಏನೇ ತೊಂದರೆ ಬಂದರೂ ಕೂಡ ಅದರಿಂದ ಪಾರಾಗೋದಕ್ಕೆ ನಾನು ಮಾಡೋ ಪ್ರಯತ್ನದಲ್ಲಿ ಈ ದೇವರ ಆಶೀರ್ವಾದ ನನ್ನ ಜೊತೆ ಸೇರುತ್ತೆ ಅಂತ. ಭಯದಿಂದ ಭಕ್ತಿ ನಿಜ, ಆದರೆ ಭೀತಿ ಪ್ರೀತಿಯಾಗಿ ಮಾರ್ಪಾಟಾಗಬೇಕು. ಆದ್ದರಿಂದ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಸರ್ವಪಲ್ಲಿ ರಾಧಾಕೃಷ್ಣನವರ ಜೀವನ ಸುಮಾರು 1.5 to 2,000 ಪುಟಗಳಿದೆ. ಸುಮಾರು 400 ಪುಟ ನಾನು ಓದಿದ್ದೇನೆ ರಾಧಾಕೃಷ್ಣನವರ ಜೀವನ, 400 ಪುಟ ಓದಿದ್ದೇನೆ. ಗಾಂಧೀಜಿಯವರ ಜೀವನ ಹಲವು ಸಂಪುಟ ಓದಿದ್ದೇನೆ. ನೆನಪಿಟ್ಕೊಳ್ಳಿ, ನಾನಿ ಪಾಲ್ಕಿವಾಲ ಅವರ ಜೀವನ 300 ಪುಟ ಓದಿದ್ದೇನೆ. ನೆಹರೂರ ಡಿಸ್ಕವರಿ ಆಫ್ ಇಂಡಿಯಾ ಸುಮಾರು 1/2 ಓದಿದ್ದೇನೆ. ವಿವೇಕಾನಂದರು ಕಂಡಂತಹ ಭಾರತ, ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸನ್ಯಾಸಿಯಾಗಿ ನಾನು ಓದಿದ್ದೇನೆ. ನಾನು ಏನೂ ಓದದೆ ಸುಮ್ಮನೆ ಬಂದು ಭಾಷಣ ಮಾಡೋದಿಲ್ಲ. ಇದನ್ನು ನೀವು ನೆನಪಿಟ್ಕೋಬೇಕು, ನಿಮಗೆ ಗೊತ್ತಿದೆ. ಯಾವುದೇ ವಿಷಯವನ್ನು ಹಾಗಿರಬಹುದು ಹೀಗಿರಬಹುದು ಅಂತ ಹೇಳಿದ್ರೆ ಖಂಡಿತ ತಿಳ್ಕೊಳ್ಳಿ, ಹೀ ಈಸ್ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್. ಒಬ್ಬ ಶಿಕ್ಷಕ ಕಚ್ಚಾ ವಸ್ತುವಾಗಿದ್ದ ವ್ಯಕ್ತಿಯನ್ನು ಮಾನವ ಸಂಪನ್ಮೂಲವಾಗಿ ರೂಪಿಸ್ತಾನೆ ಎನ್ನುವುದಾದರೆ ಅವನು ಯಾವ ದೇವರಿಗಿಂತ ಕಡಿಮೆ? ಅವನು ಯಾವ ದೇವರಿಗಿಂತ ಕಡಿಮೆ? ಯಾವುದೇ ದೇಶದ ಬೌದ್ಧಿಕ ಮಟ್ಟ ಆ ದೇಶದ ಶಿಕ್ಷಕನ ಬೌದ್ಧಿಕ ಮಟ್ಟಕ್ಕಿಂತ ಹೆಚ್ಚಿನದ್ದು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಎರಡನೇ ವಾಕ್ಯ, ಯು ಕೆನಾಟ್ ಎರಾಡಿಕೇಟ್ ದಿ ಸ್ಕ್ರಾಚ್ ಮೇಡ್ ಬೈ ದ ಟೀಚರ್ ಆನ್ ದಿ ಮೈಂಡ್ ಆಫ್ ಎ ಸ್ಟೂಡೆಂಟ್. ಯಾವ ಶಿಕ್ಷಕನೇ ಆಗಲಿ ಮಗುವಿನ ಮನಸ್ಸಿನ ಮೇಲೆ ಮಾಡಿರುವ ಗುರುತನ್ನು ನಿರ್ಮೂಲನ ಮಾಡಲಾರನು. ಹೇಗೆ ಹೇಳ್ತೀರಿ ಸ್ವಾಮೀಜಿ,
ನಾವು ಹೊಡೆದಾಗ ಒಂದು ಗಾಯ ಆಗಿರುತ್ತೆ, ನಾವು ಔಷಧಿ ಹಚ್ಚುತ್ತೀವಿ, ಇಂಜೆಕ್ಷನ್ ಕೊಡಿಸ್ತೀವಿ, ಗಾಯ ಇಲ್ಲದಂತೆ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ನೀವು ಗಾಯ ಇಲ್ಲದಂತೆ ಮಾಡಬಲ್ಲರಿ, ಆದರೆ ಮಚ್ಚೆಯನ್ನು ನಿರ್ಮೂಲನೆ ಮಾಡಲಾರ್ರಿ. ಶರೀರದ ಮೇಲೆ ಗಾಯದ ಮಚ್ಚೆ ಸಾವಿನವರೆಗೂ ಇರುತ್ತೆ. ಶರೀರದ ಮೇಲಿನ ಮಚ್ಚೆಯನ್ನು ನೀವು ಹೋಗಲಾಡಿಸ್ಬೋದು, ಮನಸ್ಸಿನ ಮೇಲೆ ಉಂಟಾದ ಪ್ರಭಾವ ಅದು ಸಾಯುವವರೆಗೂ ಕೂಡ ಅದು ಸಾಧ್ಯವೇ ಇಲ್ಲ. ನಾನು ಮೇಷ್ಟ್ರಾಗಿ ಕೂತಿದ್ದ ಕುರ್ಚಿಯಲ್ಲಿ ದೇವರು ನನಗೆ ಕೊಟ್ಟಂತಹ ನೆಮ್ಮದಿ ರಾಷ್ಟ್ರಪತಿಯಾಗಿ ನನಗೆ ಸಿಗಲಿಲ್ಲ. ಶಿಕ್ಷಕರೇ, ರಾಧಾಕೃಷ್ಣನವರ ಈ ಮಾತಿನಲ್ಲಿ ಇರ್ತಕ್ಕಂಥ ಅರ್ಥ ಏನು? ಒಬ್ಬ ಮೇಷ್ಟ್ರು ಕೂತ್ಕೊಳ್ತಾ ಇರೋ ಕುರ್ಚಿ ಸಾಮಾನ್ಯ ಅಲ್ಲ. ಮರದ ಕೆಳಗೆ ಪಾಠ ಮಾಡಿದ ಮೇಷ್ಟ್ರು ಭಾರತ ರತ್ನಗಳನ್ನು ಕಟ್ಟಿದ ಈ ದೇಶದ ಇತಿಹಾಸ ಯೋಚನೆ ಮಾಡಿ. ಮುದ್ದೇನಹಳ್ಳಿಯಲ್ಲಿ ಮರದ ಕೆಳಗೆ ಪಾಠ ಮಾಡಿದ ನಾಯ್ಡು ಮೇಷ್ಟ್ರು, ನಾಯ್ಡು ಮೇಷ್ಟ್ರು ಒಬ್ಬ ಹಳ್ಳಿಯ ಹುಡುಗ ವಿಶ್ವೇಶ್ವರಯ್ಯನನ್ನ ಭಾರತ ರತ್ನವ. ಮನೆಯಲ್ಲಿ ಕುಡಿಯೋಕೆ ನೀರಿರಲಿಲ್ಲ, ಕಂಬದ ಕೆಳಗೆ ಕೂತ್ಕೊಂಡು ಎಲೆಕ್ಟ್ರಿಕ್ ಲೈಟನ್ನು ಓದಿದ ಹುಡುಗ ದಿವಾನನಾದ ಮೇಲೆ ನನ್ನ ರಾಜ್ಯದ ಜನರ ಕುಡಿಯುವ ನೀರಿಗೆ ಅವರ ವಿದ್ಯುತ್ ಶಕ್ತಿಗೆ ನಾನೇನು ಮಾಡಬಲ್ಲೆ ಅಂತ ಯೋಚನೆ ಮಾಡುವ ಧೀಮಂತಿಕೆ ಆತನಿಗೆ ಸಿಕ್ಕಿದ್ದು. ಆ ಮೇಷ್ಟ್ರು ಅವತ್ತು ಬಿತ್ತಿದ್ದ ಬೀಜ ಇತ್ತಲ್ಲ, ಬಿತ್ತಿದ್ದು ಬೀಜ ಬೆಳೆದಿದ್ದು ತೆನೆ. ನೀವೇನು ಬಿತ್ತಾ ಇದ್ದೀರಿ ಇವತ್ತು ಮಕ್ಕಳಲ್ಲಿ? ಅದಿವತ್ತು ಬೀಜವೇ, ಇನ್ನು 15-20 ವರ್ಷಕ್ಕೆ ಅದು ತೆನೆ ಆಗತ್ತೆ. ನೀವು ಯಾವ ಬೀಜ ಬಿತ್ತಾ ಇದ್ದೀರಿ ಎಚ್ಚರಿಕೆಯಿಂದ ಇರಿ. ಸ್ವರೂಪದಲ್ಲಿ ಬೀಜ ಚಿಕ್ಕದು, 20 ವರ್ಷ ಆದ ಮೇಲೆ ಅದರ ಪ್ರಮಾಣ ನೀವು ಯೋಚನೆ ಮಾಡಿ ಯಾವ ಮಟ್ಟದ ಪ್ರಭಾವ ಬೀರಬಲ್ಲದು ಸಮಾಜದ ಮೇಲೆ, ಎಷ್ಟು ಜನರ ಕಣ್ಣೀರನ್ನು ಒರೆಸಬಲ್ಲದು ಅದನ್ನು ಯೋಚನೆ ಮಾಡಿ. ಆದ್ದರಿಂದ ಶಿಕ್ಷಕ ಇತರ ಇಲಾಖೆಗಳೊಂದಿಗೆ ತನ್ನನ್ನು ಸಾಮಾನ್ಯೀಕರಣ ಮಾಡಿಕೊಳ್ಳಬಾರದು, ಜನರಲೈಸ್ ಮಾಡಿಕೊಳ್ಳಬಾರದು. ಅಯ್ಯೋ ನೀವು ಇಂತಹ ಡಿಪಾರ್ಟ್ಮೆಂಟ್ನವರು ಎಷ್ಟು ಅದೃಷ್ಟ ಮಾಡಿದ್ರು, ನನ್ನ ಹಣೆ ಬರ ನೋಡಿ, ನಾನು ಮೇಷ್ಟ್ರು. ಮೇಷ್ಟ್ರು ಎಂದೂ ಕೂಡ ಈ ರೀತಿ ಮಾಡ್ಕೋಬಾರ್ದು. ನೆನಪಿಟ್ಕೊಳ್ಳಿ, ಜನಪ್ರತಿನಿಧಿ ಸತ್ಯಣ್ಣವರು, ಎಕ್ಸಿಕ್ಯೂಟಿವ್ ಆಫೀಸರ್ ಮೋಹನ್ ಕುಮಾರ್ ಅವರು, ಬಿ ಒ ಆದಂಥ ರಾಮಯ್ಯನವರು, ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನನ್ನೂ ಸಹಿಸಿಕೊಂಡು ಎಲ್ಲರೂ ಹಿಂದೊಂದು ದಿನ ನಿಮ್ಮಂಥ ಒಬ್ಬರು ಮೇಷ್ಟ್ರು ಪಾದದ ಹತ್ರ ಕೂತ್ಕೊಂಡು ಪಾಠ ಕೇಳಿದ್ದೀವಿ ನಾವು. ನನ್ನ ದೃಷ್ಟಿಯಲ್ಲಿ ಪವಾಡ ಅಂದ್ರೆ ಏನು ಗೊತ್ತಾ, ಯಾವುದು ನನಗೆ ಸಾಧ್ಯವಾಯಿತೋ ಅದು ಈ ಪ್ರಪಂಚದಲ್ಲಿ ಎಲ್ರಿಗೂ ಸಾಧ್ಯ ಆಗಲಿ, ಇದೇ ನಾನು ನಂಬ ಪವಾಡ. ಇದು ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ, ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳುವ ಆಷಾಢಪೂರ್ತಿ ನಾನಲ್ಲ. ನಾನು ನಂಬುವ ಪವಾಡ ಏನು ಗೊತ್ತಾ, ಯಾವುದು ನನಗೆ ಸಾಧ್ಯವಾಯಿತೋ ಅದು ನಿಮಗೂ ಸಾಧ್ಯವಾಗು. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಯು, ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮಿಸ್ಅಂಡರ್ಸ್ಟ್ಯಾಂಡ್ ಯು. ನೋಡಿದ್ರ ಗಾಂಧಿಯವರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ, ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವುದು ಇನ್ನೂ ಕಷ್ಟ. ಮಹಾತ್ಮ ಗಾಂಧಿ, ಇವತ್ತು 100 ದೇಶಗಳಲ್ಲಿ ಗಾಂಧಿಯವರ ಪುತ್ಥಳಿ ಇದೆ. ಜಗತ್ತಿನ ಪ್ರತಿಷ್ಠಿತ 500 ಯೂನಿವರ್ಸಿಟಿಗಳಲ್ಲಿ ಗಾಂಧಿ ಸ್ಟಡಿ ಸೆಂಟರ್ ಇದೆ. ಹೇಗೆ ಸಾಧ್ಯವಾಯಿತು? ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟ ತಾಯಿ, ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟ ಶಿಕ್ಷಕ, ಅವರ ಶರೀರ ಅದು ಮಾಂಸದ ಶರೀರ, ಅದು ಪಂಚಭೂತಗಳಲ್ಲಿ ಲೀನವಾಗ್ಬೋದು. ಮೇಷ್ಟ್ರು ಬದುಕೋದು ಮಾಂಸದ ಶರೀರದಿಂದ ಅಲ್ಲ, ಕೀರ್ತಿ ಶರೀರದಿಂದ. ಅವನ ಶರೀರಕ್ಕೆ ಸಾವುಂಟು, ಅವನ ಚಿಂತನೆಗೆ ಸಾವಿಲ್ಲ. ಆ ದೃಷ್ಟಿಯಲ್ಲಿ ಶಿಕ್ಷಕನೇ ನೀನು ಏನು ಕೊಡಬಲ್ಲೆ, ಸಮಾಜಕ್ಕೆ ನೀನೇನು ಕೊಡಬಲ್ಲೆ? ನೆನಪಿಟ್ಕೋ, ಶಿಕ್ಷಕನೇ ಈ ಸಮಾಜದ ಜಾನಮಾಲಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಕೆಲಸ ಮಾಡ್ತಾ ಇರ್ತಕ್ಕಂಥವರು ನಿನ್ನ ಮಕ್ಕಳಿಪ್ಪ. ಮಾನವ ಸಂಪನ್ಮೂಲವನ್ನು ಬೆಳೆಸದೆ ಪ್ರಾಕೃತಿಕವಾದ ಸಂಪನ್ಮೂಲಗಳು ಎಷ್ಟೇ ಇದ್ದರೂ ಕೂಡ ಮಾನವ ಸಂಪನ್ಮೂಲವನ್ನು ಬೆಳೆಸದೇ ಇದ್ದರೆ ಆ ರಾಷ್ಟ್ರಕ್ಕೆ ಶಕ್ತವಾದ ಸ್ವರೂಪ ಬರುವುದಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವ ನಿರ್ಮಾಣ ಅಂದರೆ ಚಾರಿತ್ರ್ಯ ನಿರ್ಮಾಣ, ಅಲ್ಟಿಮೇಟ್ಲಿ ರಾಷ್ಟ್ರವನ್ನು ನಿರ್ಮಿಸೋದು
ಚಾರಿತ್ರ ನಿರ್ಮಾಣದ ಮೂಲಕ ಮಾತ್ರವೇ. ಶಿಕ್ಷಕನೇ, ನಿನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ. ನೀನು ಕೇವಲ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ರೂಪಿಸಿದರೆ ಸಾಲದು, ಅವರನ್ನು ಭಾವಜೀವಿಗಳಾಗಿಯೂ ರೂಪಿಸಬೇಕು. ಬುದ್ಧಿ ಮತ್ತು ಭಾವನೆಗಳು ಒಗ್ಗೂಡಿದಾಗ ಅಲ್ಲಿ ಉಂಟಾಗುವಂತಹ ಒಂದು ವ್ಯಕ್ತಿತ್ವ ಅದೊಂದು ಮಾದರಿ ವ್ಯಕ್ತಿತ್ವವಾಗುತ್ತದೆ. ಶಿರಾದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಯ ಅಂಧತ್ವ ನಿವಾರಣೆ ಜನಜಾಗೃತಿ ಕಾರ್ಯಕ್ರಮವನ್ನು ನಂದಿನಿ ಸೋಮಶೇಖರ್ ಆಯೋಜಿಸಿದ್ದರು. ದಿನಾಂಕ 5/9/2019 ವರದಾಯಿನಿ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಶಿರಾದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ನಿಯ ಅಂಧತ್ವ ನಿವಾರಣಾ ಜನಜಾಗೃತಿ ಕಾರ್ಯಕ್ರಮವನ್ನು ನಂದಿನಿ ಸೋಮಶೇಖರ್ ಆಯೋಜಿಸಿದ್ದರು. ಈ ವರದಾಯಿನಿ ನೇತ್ರ ಸಂಗ್ರಹಣಾ ಟ್ರಸ್ಟ್ ದಿನಾಂಕ 23/11/2017 ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರದಿಂದ ಮಾನ್ಯತೆ ಪಡೆದು ಅಧಿಕೃತವಾಗಿ ಪ್ರಾರಂಭವಾಯಿತು. 2 ವರ್ಷದೊಳಗೆ 140 ನೇತ್ರಗಳನ್ನು ಅಧ್ಯಕ್ಷೆ ಗಾಯತ್ರಿ ನಾರಾಯಣ್ ರವರು 30 ವರ್ಷಗಳಿಂದ ನೇತ್ರದಾನಿಗಳ ನೋಂದಣಿ, ನೇತ್ರ ಸಂಗ್ರಹಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸುತ್ತಿರುತ್ತಾರೆ. ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲೂ ನೇತ್ರದಾನದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. 400 ಕಾರ್ಯಕ್ರಮಗಳನ್ನು ಶಾಲಾ, ಕಾಲೇಜು, ಸಾರ್ವಜನಿಕ ಸಮಾರಂಭ ಮತ್ತಿತರ ಜನ ಸೇರಿರುವಲ್ಲೆಲ್ಲ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸುತ್ತಿರುತ್ತಾರೆ. ಭಾರತದಲ್ಲಿ 30 ಲಕ್ಷ ಜನ ನೋಂದಾಯಿತ ಕಾರ್ನಿಯ ಅಂಧರಿದ್ದಾರೆ. ದೇಶಾದ್ಯಂತ ವಿವಿಧ ಆಸ್ಪತ್ರೆಗಳಲ್ಲಿ ಸ್ತ್ರೀಯರು, ಪುರುಷರು ಮತ್ತು ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸಿ ಮೃತರ ನೇತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಇದರ ಅರಿವಿಲ್ಲದ ಇನ್ನೂ ಲಕ್ಷಾಂತರ ಜನ ಕಾರ್ನಿಯ ಅಂಧರೂ ಇದ್ದಾರೆ. ಇದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಾರ್ನಿಯ ಅಂಧತ್ವ ನಿವಾರಣಾ ಜನಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಅಸ್ಗರ್ ಬೇಗ್ ತಿಳಿಸಿದರು. ವ್ಯಕ್ತಿಯು ಮರಣಾನಂತರದಲ್ಲಿ 6-8 ಗಂಟೆಗಳ ಒಳಗೆ ನೇತ್ರದಾನ ಮಾಡಬಹುದು. ನೇತ್ರದಾನಕ್ಕೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ಎಲ್ಲಾ ವಯಸ್ಸಿನವರು ನೇತ್ರದಾನ ಮಾಡಬಹುದು. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಕಡ್ಡುಪೊರೆ ರೋಗ, ಕನ್ನಡಕ ಧಾರಣೆ, ಲೆನ್ಸ್ ಜೋಡಣೆ ನೇತ್ರದಾನಕ್ಕೆ ಅಡ್ಡಿಯಾಗುವುದಿಲ್ಲ. ಮೃತ ವ್ಯಕ್ತಿಯ ಕಣ್ಣುರೆಪ್ಪೆ ಮುಚ್ಚಿ ವಿದ್ಯುತ್ ಪಂಕ ಆರಿಸಿ ಫಾತಿಲಿನ್ ಚೀಲದಲ್ಲಿ ಮಂಜುಗಡ್ಡೆ ಹಾಕಿ ಹಣೆಯ ಮೇಲೆ ಇಟ್ಟರೆ ಅಥವಾ ತಣ್ಣೀರಿನ ಬಟ್ಟೆ ಹಣೆಯ ಮೇಲೆ ಇಟ್ಟರೆ ಇನ್ನೂ 2 ಗಂಟೆ ಕಣ್ಣಿಗೆ ಜೀವವಿರುತ್ತದೆ. ನೇತ್ರ ಸಂಗ್ರಹಕ್ಕೆ ಕೇವಲ 20 ನಿಮಿಷ ಸಮಯ ಸಾಕು ಮತ್ತು ನೇತ್ರದಾನದಿಂದ ಮೃತರ ಮುಖ ಯಾವುದೇ ರೀತಿ ವಿಕಾರವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಸ್ಗರ್ ಬೇಗ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್ಎನ್ ಜೈಪಾಲ್, ವರದಾಯಿನಿ ನೇತ್ರ ಸಂಗ್ರಹಣಾ ಕೇಂದ್ರ ಮಧುಗಿರಿಯ ಅಧ್ಯಕ್ಷೆ ಗಾಯತ್ರಿ ನಾರಾಯಣ್, ಖಜಾಂಚಿಗಳಾದ ಪದ್ಮಾವತಿ, ಪ್ರಾಂಶುಪಾಲರಾದ ಶಿವಕುಮಾರ್, ನಂದಿನಿ ಸೋಮಶೇಖರ್ ಹಾಗೂ ಕಾಲೇಜಿನ ಉಪನ್ಯಾಸಕರುಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನಲ್ಲಿ ನೇತ್ರದಾನ ಮಾಡಲಿಚ್ಛಿಸುವವರು ನಂದಿನಿ ಬೇಕರಿ ಸೋಮಶೇಖರ್, ದೂರವಾಣಿ ಸಂಖ್ಯೆ 9448591000, ಕವಿತಾ 9448091967. ಇವರನ್ನು ಸಂಪರ್ಕಿಸಬೇಕಾಗಿ ಕೋರಿದೆ. ಶಿರಾದ ಪ್ರವಾಸಿ ಮಂದಿರದಲ್ಲಿ ಕರವೇ ತಾಲೂಕು ಘಟಕದಿಂದ ಬುಕ್ಕಾಭಟ್ನ ಹೋಬಳಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 5/9/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಕರವೇ ಬುಕ್ಕಾಭಟ್ನ ಹೋಬಳಿಯ ಅಧ್ಯಕ್ಷರನ್ನಾಗಿ ಪುಟ್ಟರಾಜು, ಉಪಾಧ್ಯಕ್ಷರನ್ನಾಗಿ ಮುನಾವರ್ ಹಾಗೂ ನಗರ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರನ್ನಾಗಿ ನವೀನ್, ಉಪಾಧ್ಯಕ್ಷರನ್ನಾಗಿ ಮಧು, ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಕೇಶ್ ಹಾಗೂ ಯುವ ಘಟಕಕ್ಕೆ ಅಂಜನ್ ಮತ್ತು ಪವನ್ ರವರನ್ನು ನೂತನವಾಗಿ ಶಿರಾ ತಾಲೂಕು ಕರವೇ ಅಧ್ಯಕ್ಷರಾದ ವಿನಯ್ ರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ನಾಗರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಬು, ಯುವ ಘಟಕದ ಅಧ್ಯಕ್ಷರಾದ ಜೀವನ್, ಕಾರ್ಯದರ್ಶಿಯಾದ ಎಸ್ ಜಲೀಲ್, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್, ನಗರ ಉಪಾಧ್ಯಕ್ಷರಾದ ದಾದು, ನಾರಾಯಣ್ ನಾಯಕ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮಹೇಂದರ್, ಸೈಫೂ, ಇಲಿಯಾಸ್ ಮುಂತಾದ ಕಾರ್ಯಕರ್ತರು ಹಾಜರಿದ್ದರು. ಶಿರಾ ತಾಲೂಕು ದೊಡ್ಡ ಸಿಬಿಯ ವಿದ್ಯಾಗಣಪತಿ ಗೆಳೆಯರ ಬಳಗದ ವತಿಯಿಂದ 19ನೇ ವರ್ಷದ ಅದ್ದೂರಿ ಗಣಪತಿ ವಿಸರ್ಜನೆಯನ್ನು ನಡೆಸಲಾಯಿತು. ಕರ್ಪೂರ
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.